ಶರೀರ ರಾಮನ ಶರಗಾತದಿಂದ ಬಿದ್ದೋಯ್ತು. ಈ ಪ್ರೇತಾತ್ಮ ಒಂದು ಎದ್ದು ಬಂತು. ಹಾಗಾದ್ರೆ ಇದು ಯಾರು? ರಾವಣೇಶ್ವರ ಅಲ್ವಿ? ಹೇಗಿದ್ದ ರಾವಣೇಶ್ವರ, ಹೇಗಾಗಿ ಹೋದ ಎನ್ನುವ ಕಲ್ಪನೆ ಯಾರಿಗಾದ್ರೂ ಇತ್ತೇ? ಅಯ್ಯೋ, ನನ್ನ ಬದುಕು ಹೀಗಾಯ್ತಲ್ವೇ. ಸಾವಿರಾರು ಮಂದಿ ಬಂಧುಗಳಿದ್ರು, ಎಷ್ಟೋ ಮಂದಿ ಮಕ್ಕಳಿದ್ರು, ತಮ್ಮಂದಿರಿದ್ರು, ಯಾರಿದ್ದು ಏನು ಪ್ರಯೋಜನ? ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು ಎನ್ನುವುದಕ್ಕೆ ನನ್ನ ಬದುಕೆ ಜ್ವಲಂತ ಸಾಕ್ಷಿಯಾಗಿದೆ. ಹಾಗಾದ್ರೆ ಏನು ಮಾಡುದು? ರಾವಣ ಈಗಾಗಲೇ ಪುಷ್ಪಕ ವಿಮಾನವನ್ನೇರಿ ಅಯೋಧ್ಯೆ ಹತ್ತ ಹೊರಟು ನಿಂತಿದ್ದಾನೆ. ನನ್ನದೇ ಪುಷ್ಪಕ ವಿಮಾನವಾದರೂ ಅದನ್ನು ಮುಟ್ಟುವಂತ ಸಾಮರ್ಥ್ಯ ಈ ಪ್ರೇತಾತ್ಮಕ ಇಲ್ಲದೆ ಹೋಯಿತು. ಹಾಗಾದ್ರೆ ರಾಮ ಅಲ್ಲಿ ಸೇರಿದ್ರೆ ಈ ಪ್ರೇತಾತ್ಮಕ್ಕೆ ಮೋಕ್ಷ ದೊರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ರಾಮನನ್ನು ಬರಿಸಿಕೊಳ್ಳುವುದು ಹೇಗೆ? ಈ ಪ್ರೇತಕ್ಕೆ ಮೋಕ್ಷವನ್ನು ಕೊಡೋದಕ್ಕೆ ರಾಮನೊಬ್ಬನೇ ಸಮರ್ಥನಲ್ಲದೆ ಈ ಪ್ರಪಂಚದಲ್ಲಿ ಬೇರೆ ಯಾವ ಶಕ್ತಿಯಿಂದಲೂ ಏನನ್ನೂ ಮಾಡೋದಕ್ಕೂ ಸಾಧ್ಯವಿಲ್ಲ. ಹಾಗಾದ್ರೆ ರಾಮನನ್ನು ಬರಿಸಿಕೊಳ್ಬೇಕು, ನನಗೆ ಮೋಕ್ಷವನ್ನು ಕರುಣಿಸಬೇಕು. ರಾಮನಲ್ಲಿ ಭಕ್ತಿಯಿಂದ ಬೇಡಿದರೆ ರಾಮ ಮಾತ್ರ ನನಗೆ ಮೋಕ್ಷವನ್ನು ಕರುಣಿಸಲಿಕ್ಕೆ ಸಾಧ್ಯವಿದೆ. ಕಡು ಕಟ್ಟುಕರುಣಾದರೂ ಕರುಣೆಯ ಕಣ್ಣಿಂದ ಕಾಣುವಂತಹ ಕಾಮಧೇನು ಸ್ವರೂಪನಾದ ಆ ರಾಮಚಂದ್ರನನ್ನೇ ಭಜಿಸ್ತೇನೆ. ರಾಮಂ ಶ್ಯಾಮಾಭಿರಾಮಂ ರವಿ ಶಶಿನಯನಂ ಕೋಟಿ ಸೂರ್ಯ ಸಮಪ್ರಕಾಶಂ ದಿವ್ಯಂ ದಿವ್ಯಸ್ತ್ರಪಾಣಿಂ ಶರಮುಖ ಶರದಿಂ ಚಾರು ಕೋದಂಡ ಹಸ್ತಂ ಕಾಲಂ ಕಾಲಾಗ್ನಿರುದ್ರಂ ರಿಪುಕುಲ ದಹನಂ ಭೀಮಂ ಭೀಮಟ್ಟಹಾಸಂ ಸಕಲಮಯ ಹರಂ ರಾಮಚಂದ್ರಂ ಭಜೇಹಂ ರಾಮಚಂದ್ರಂ ಭಜೇಹಂ ರಾಮಚಂದ್ರಂ ಭಜೇಹಂ.
ಭಗವನ್ ರಾಮಚಂದ್ರಮ ಸನ್ನಿಧಾನಕ್ಕೆ ಅನಂತ ಪ್ರಣತಿಗಳು. ಶುಭವಾಗಲಿ. ನಿರಾತಂಕವಾಗಿ ಸಾಗುತ್ತಿರುವಂತಹ ಪುಷ್ಪಕವನ್ನು ತಡೆದಂತೆ ಎಳೆದಂತೆ ಭಾಸವಾಗುತ್ತಾ ಇದೆ. ನನ್ನ ಅಂತರಂಗಕ್ಕೆ ಯಾವುದೋ ಒಂದು ಆರ್ಥನಾದ ಕೇಳಿಸುತ್ತಿದೆ. ಗುರುವರಿಯ ರಾಮಚಂದ್ರಮ ಪಥ ನಿರ್ದೇಶವನ್ನು ತಾವು ಮಾಡಬೇಕು. ರಾಮಚಂದ್ರಮ ಪ್ರಭು ಬೇರೆ ಯಾರೂ ಅಲ್ಲ, ಮತ್ತೆ ರಾವಣೇಶ್ವರನ ಪ್ರೇತಾತ್ಮ ಈ ವಿಮಾನವನ್ನು ತಡೆದು ನಿಲ್ಲಿಸಿದೆ. ಆ ಪ್ರೇತಕ್ಕೆ ಮೋಕ್ಷವನ್ನು ಕೊಡದೇ ಮುಂದೆ ಹೋಗುವ ಹಾಗಿಲ್ಲ. ಹೋಗಬಾರದು. ಏನು ಮಾಡೋಣ ಹೇಳಿ? ನಿನ್ನಿಂದಲೇ ಮೋಕ್ಷ ಸಿಗುತ್ತದೆ ಎನ್ನುವಂತಹ ಆಸೆಯಲ್ಲಿ ಆತನು ಇದ್ದಾನೆ. ಆದರೂ ಮೋಕ್ಷವನ್ನು ಕೊಡುವಂತಹ ದಾರಿ ಕಾಣುತ್ತಿಲ್ವಲ್ಲ? ದಾರಿ ಒಂದೇ ಒಂದು. ಏನದು? ಪ್ರೇತ ಪತಿಯಾದಂತಹ ಪರಮೇಶ್ವರನ ಒಂದು ಸಾನ್ನಿಧ್ಯ ಇಲ್ಲಿ ನಿರ್ಮಾಣ ಆಗಬೇಕು. ಯಾರಿಂದ ಮಾಡಿಸುವುದು, ಹೇಗೆ ಮಾಡಿಸುವುದು? ಅದಕ್ಕೆ ಕೈಲಾಸದಿಂದಲೇ ಶಿವಲಿಂಗ ಬಂದ್ರೆ ಒಳ್ಳೇದು. ಪೂರ್ಣ ಕಳಾಯುಕ್ತವಾದ ಸಾನ್ನಿಧ್ಯದ ಲಿಂಗ ಕೈಲಾಸದಲ್ಲಿದೆ. ಅದಕ್ಕಾಗಿ ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಹನುಮನ್ ಇದ್ದಾನೆ ತಾನೇ, ಆತನನ್ನೇ ಕಳುಹಿ. ಮನೋಜವಂ ಮಾರುತ ತುಲ್ಯ ವೇಗಂ ಅಲ್ವೇ. ಆಂಜನೇಯ ಗುರುಗಳಾದ ಅಗಸ್ತ್ಯರು ಹೇಳಿದ್ದನ್ನು ಆಲಿಸಿದ್ದಾನೆ. ನಿಜ ಸ್ವಾಮಿ. ಶುಭಸ್ಯ ಶೀಘ್ರಂ, ಶೀಘ್ರಾತಿ ಶೀಘ್ರ ಕೈಲಾಸಕ್ಕೆ ತೆರಳಿ ಶಿವಲಿಂಗವನ್ನು ತಂದುಕೊಡು ಮಗು. ಅಸ್ತು. ಶ್ರೇಯೋ ಭವ, ಶ್ರೇಯೋ ಭವ. ಶಿವಲಿಂಗವನ್ನು ಕೊಂಡು ಹೋಗುವುದಕ್ಕಾಗಿ ಹನುಮಂತ ಈ ಹೊತ್ತು ಕೈಲಾಸಕ್ಕೆ ಬರುವವನಿದ್ದಾನೆ. ನನ್ನ ಪ್ರಭಾವ ಏನು, ರಾಮ ಮತ್ತು ಶಿವ ಹೇಗಿದ್ದಾರೆ ಅನ್ನುವುದಾತನಿಗೆ ತಿಳಿಯಬೇಕಲ್ಲ. ಎಲ್ಲಿ ಕುಮಾರಸ್ವಾಮಿ? ನಿಮ್ಮ ಕರೆ ಹೋಗ್ಬಿಟ್ಟು ಓಡಾಡಿಕೊಂಡು ಬಂದು ನೋಡಿದಂತ ಆದ್ರೆ ಸಿಟ್ಟಿನಿಂದ ಎದ್ದೀರಿ. ಯಾಕೆ ಸಿಟ್ಟು ತಿಳಿಸ್ಬೇಕು. ಕೈಲಾಸ ಪರ್ವತಕ್ಕೆ ಕಪಿಯೋರ್ವ ಬಂದಿದ್ದಾನೆ ಶಿವಲಿಂಗವನ್ನು ಕೊಂಡು ಹೋಗುವುದಕ್ಕಾಗಿ. ಅವನನ್ನು ತಡೆಯಬೇಕು. ನನ್ನ ಯೋಗ್ಯತೆಯನ್ನು ತಿಳಿಯಪಡಿಸಬೇಕು. ಹೋಗಿ. Thank you.
ಕೈಲಾಸಕ್ಕೆ ಪ್ರವೇಶ ಮಾಡಿ ಶಿವಲಿಂಗವನ್ನು ಕದ್ದುಕೊಂಡು ಹೋಗುದಕ್ಕೆ ಮುಂದುವರಿತಾ ಇದ್ಯಾ? ಆದ್ದರಿಂದಲೇ ವಿಚಾರ ಮಾಡೋದಕ್ಕೆ ಬಂದ ಶಿವಕುಮಾರ. ಶಿವಕುಮಾರ ಕುಮಾರಸ್ವಾಮಿಯೇ, ಯುಕ್ತಾಯುಕ್ತತೆಯ ವಿವೇಚನೆ ಇಲ್ಲದೆ ಬಂದಿರುವಂತಹ ನನ್ನನ್ನು ತಡೆಯುವುದಕ್ಕೆ ಮುಂದಾಗಿದ್ದೀಯ. ಒಂದು ಕಾಲದ ಈ ದುಷ್ಟನಾದ ರಾವಣ ನಿನ್ನಪ್ಪನ ಆತ್ಮರಂಗವನ್ನು ಕೊಂಡೊಯ್ಯುವಾಗ ಪ್ರತಿಸುವುದಕ್ಕೆ ನಿಮಗೆ ಧ್ವನಿ ಇರಲಿಲ್ಲ. ರಾಮನ ಬಂಟನನ್ನು ತಡೆಯುತ್ತೀರೇನೋ? ರಾಮ ಸೇವಕರ ಮುಂದೆ ಶಿವಸೇನೆ ತಕ್ಕೊಂಡು ಹೋಗಿ ಹೊತ್ತಿಗೆ ಸರಿಯಾಗಿ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಕಾಣುತ್ತಿರುವಂತಹ ಲಿಂಗಕ್ಕೆ ಲಾಂಗೂಲವನ್ನು ಸುತ್ತಿ ರಾಮನಿರುವ ಕ್ಷೇತ್ರವನ್ನು ಲೋಟವಾಗಿರಿಸಿ ಗುರುಗಳೇ. ರಾಮಚಂದ್ರಮ್ಮ, ಹೊತ್ತು ನೆತ್ತಿಗೆ ಏರುತ್ತಿದೆ. ಹೌದು, ಹೋದ ಹನುಮಂತ ಬರುತ್ತಿಲ್ಲ, ಇನ್ನೂ ಕಾಣುವುದಿಲ್ಲ. ಕುತಪ ಕಾಲದಲ್ಲಿ ದೇವತಾ ಪ್ರತಿಷ್ಠೆಗೆ ಕಾಲಯೋಗ್ಯವಲ್ಲ. ಅಲ್ಲ, ಏನು ಮಾಡುವುದು ಅಂತ ನಮಗೆ ಗೊಂದಲ ಉಂಟಲ್ಲ. ಸೀತೆಯ ಕೈಯಿಂದ ಸೈಕತದ ಲಿಂಗ ಒಂದು ಸಿದ್ಧವಾಗಲಿ. ಅವಳ ಪಾತಿವೃತ್ತದ ಪರೀಕ್ಷೆಯು ಮತ್ತೆ ಶ್ರುತಪಟ್ಟಂತೆ ಆಗುತ್ತದೆ. ಸೀತಾ, ಗುರುಗಳ ಮಾರ್ಗದರ್ಶನ ತಿಳಿಯಿತೆ, ಆ ಕಡೆಗೆ ಉದ್ಯುಕ್ತಳಾಗು. ಅಪ್ಪಣೆ. ಗುರುಗಳೇ, ರಾಮಚಂದ್ರಮ್ಮ, ನಿಮ್ಮ ಸಕಾಲಿಕವಾದ ನಿರ್ದೇಶನದಂತೆ ಜಾನಕಿಯ ಕೈಯಿಂದ ಮರಳಿನ ಲಿಂಗ ನಿರ್ಮಾಣವಾಗಿದೆ. ಕಜ್ಜಾಯ ಪ್ರಿಯ ಗಣಪ, ನಮಸ್ಕಾರ ಪ್ರಿಯ ಸೂರ್ಯ, ಅರ್ಚನೆ ಪ್ರಿಯ ದುರ್ಗೆ, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಸದಾಶಿವ. ಸುತ್ತೆಲ್ಲ ಕಾಣುತ್ತಿರುವುದು ಉಪ್ಪು ನೀರು, ಸಿಹಿ ನೀರಿಲ್ಲ. ಹೇಗೆ ಅಭಿಷೇಕ ಮಾಡಲಿ ಹೇಳಿ? ನಿನ್ನ ಕೈಯಲ್ಲಿ ಕೋದಂಡ ಇದೆ, ಈ ಧನುಸನ್ನು ಊರು ಪಾತಾಳ ಗಂಗೆಯೇ ಬರ್ತಾಳೆ. ಪಾತಾಳ ಗಂಗೆ ಚಿಮ್ಮಿ ಲಿಂಗದ ನೆತ್ತಿಗೆ ಅಭಿಷೇಚನವಾಯಿತು. ಧನುಸ್ಸಿನ ಕೊಡಿಯನ್ನು ಊರಿದ ಕಾರಣವೇ ಇದು ಧನುಷ್ಕೋಡಿ ಎಂದು ಲೋಕ ಪ್ರತೀತಿಯಾಗಲಿ. ನಾವೆಲ್ಲರೂ ಜೊತೆಯಾಗಿ ಶಂಕರನ ಸ್ತುತಿ ಮಾಡೋಣ. ಗಂಗಾಧರ ಜಯ ರುಂಡ ಮಾಲ ಜಯ ಅಂಗನ ಜಾನಕಿ ದೈದರ ಗಿದನ ತುಂಗ ಬಲನು ಅಗುರ ಪ್ರಭು. ಶ್ರೀರಾಮಚಂದ್ರಮ, ಅಗ್ನಿ ಪರೀಕ್ಷೆಯ ಹೊತ್ತಿಗೆ ತಾವೊಮ್ಮೆ ಬಂದವರು. ರಾವಣನ ಪ್ರೇತ ಮೋಕ್ಷಕ್ಕೆ ಬೇಕಾಗಿ ಶಿವಕ್ಷೇತ್ರವಾಗಬೇಕೆಂದು
ಈ ಕಾಲದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ನಾವು ಸ್ತುತಿಗೈಯುವ ಹೊತ್ತಿಗೆ ನೀನು ಪ್ರತ್ಯಕ್ಷನಾಗಿದ್ದಿ. ಇದು ಅಯೋಧ್ಯಾಧಿಪತಿ ರಾಮನ ಅನಂತ ಪ್ರಣತಿಗಳು ಸ್ವಾಮಿ. ಅದ್ಯಾರು ಅದ್ಯಾರು ಸೈರಣ್ಣೆ ಮಾರುತಾತಯ ಗಳಭೂಯಣನ ಕೆಣಕದಿರು ನೀ ಕೆಣಕದಿರು ಈ ಪರಮೇಶನ ಬೆಳೆ ಮೀರುವ ಮುನ್ನ ಲಿಂಗವ ತಾಪಿಸಿದೆ. ತಡಿ 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 ತಡಿ, ದುಡುಕು ಸಿಡುಕು ಸಿಟ್ಟು ಏನ ಹನುಮ ಇದು ಏನು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಿಮ್ಮಿಂದ ಅಪ್ಪಣೆಯನ್ನು ಪಡೆದು ಕೈಲಾಸಕ್ಕೆ ನಾನು ಹೋದ್ರೆ ಅಲ್ಲಿ ಇವನ ಮಕ್ಕಳೆಲ್ಲ ನನ್ನನ್ನು ತಡೆದರು. ನೀ ಹೊತ್ತಿಗೆ ಬರಲಿಲ್ಲ, ಅವರನ್ನೆಲ್ಲ ಹೊಡೆದಟ್ಟು ಹೊತ್ತಿಗೆ ಹೊತ್ತಾಯಿತು. ಕಡೆಗೆ ಇವ ಕಾಣಲಿಲ್ಲ, ಲಾಂಗೂಲವನ್ನು ಸುತ್ತಿ ಒಂದು ಲಿಂಗವನ್ನು ಅಲ್ಲಿಂದ ಬಿಸಾಡಿದ್ದು ಅಲ್ಲಿಗೆ. ಹೌದಾ, ಎಲ್ಲಿ ಉಂಟದು? ಅಲ್ಲಿ ಬಿದ್ದಿದೆ. ನೀನು ಬರಲಿಲ್ಲ, ವೇಳೆ ಮೀರಿತು ಅಂತ ಆ ತಾಯಿಯಲ್ಲಿ ಅಗಸ್ತ್ಯರ ಸೂಚನೆಯಂತೆ ಸೈಕತದ ಲಿಂಗ ಮಾಡಲಿಕ್ಕೆ ಹೇಳಿದೆವು, ಅದರ ಪ್ರತಿಷ್ಠಾಪನೆಯಾಯಿತು. ಅಕೋ ಬಂತ? ಕೇಳುವುದಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಗೊತ್ತಿಲ್ಲ. ಅಮ್ಮ ಮಾಡಿದ ಲಿಂಗವದು. ಅಮ್ಮ ಮಾಡಿದ್ದನ್ನು ಮಕ್ಕಳಿಗೆ ತೆಗೆಯುವುದಕ್ಕಾಗುವುದಿಲ್ಲ. ಮಕ್ಕಳು ಮಾಡಿದ್ದನ್ನು ಅಲ್ಲೋ ಮಗು ಅಮ್ಮ ತೆಗಿಲಿಕ್ಕೆ? ಹೌದು ತಾನೇ, ತಾಯಿ ಮಾಡಿದ್ದು ಸ್ಥಾಯಿ ಭಾವ, ಮಕ್ಕಳು ಮಾಡಿದರೆ ಸಂಚಾರಿ ಭಾವ. ಹಾಗೆಂತ ನಿನಗೆ ಸ್ಥಾನ ಇಲ್ಲ ಅಂತ ನೀನು ಬೇಸರಿಸಬೇಡ. ಅದು ಮುಂದೆ ಬಿದ್ದದ್ದು ಹನುಮದೀಶ್ವರ ಲಿಂಗವೆಂದೇ ಲೋಕ ಪ್ರತೀತಿಯಾಗಲಿ. ಹನುಮದೀಶ್ವರ ಲಿಂಗ ಸ್ಥಾನ ಭಕ್ತನಿಗೆ ಮೊದಲು. ಭಕ್ತ ಇಲ್ಲದೇ ಇದ್ರೆ ಭಗವಂತನಿಗೆ ಅಸ್ತಿತ್ವ ಉಂಟಾ ಹೇಳು ನೀನು? ಅದಿಲ್ಲ. ಹಾಗಾದ್ರೆ ಮೊದಲು ಹನುಮದೀಶ್ವರ ಲಿಂಗವನ್ನು ಸಂದರ್ಶನ ಮಾಡಿ ಬಂದ್ರೆ ಆಮೇಲೆ ರಾಮೇಶ್ವರದ ಲಿಂಗವನ್ನು ಕಾಣಬಹುದು. ಅಲ್ಲಿ ನಿವೇದನೆ ಮಾಡಿದ್ರೆ, ನೈವೇದ್ಯ ಮಾಡಿದ್ರೆ ಇಲ್ಲಿ ಪ್ರಸಾದ ವಿತರಣೆ ಆಗ್ತದೆ. ಇದು ಸೇವ್ಯ ಸೇವಕ ಸಂಬಂಧದ ಪ್ರತೀಕ, ಇದು ಪೂಜ್ಯ ಪೂಜಕನ ಸಂಬಂಧದ ಪ್ರತೀಕ. ಹನುಮ ಮತ್ತೊಂದುಂಟು, ನಿನ್ನನ್ನು ವಂಚಿಸುವುದಕ್ಕೆ ಈಶ್ವರ ದೇವರು ಮನಸ್ಸು ಮಾಡಿದ್ದಲ್ಲ. ಮತ್ತೆ ನೀನು ಶಿವಾಂಶ ಅಲ್ವ? ಹೌದು. ಕೈಲಾಸದಲ್ಲಿಯೂ ಕೆಲವರಿಗೆ ಸ್ವಲ್ಪ ನೆತ್ತಿಗೆ ಪಿತ್ತ ಏರಿದೆ, ಬಹುಶಃ ಅವರಿಗೆ ಪೆಟ್ಟು ಬೀಳಬೇಕು ಅಂತಲೇ ದೇವರಿಷ್ಟು. ಮನೆಯ ಮಕ್ಕಳಿಗೆ ಮನೆ ಯಜಮಾನ ಹೊಡಿಲಿಕ್ಕಾಗ್ತದ? ಅದಾಗುವುದಿಲ್ಲ. ಅವಾಗ ತಮಗೆ ಆತ್ಮೀಯರು ಯಾರು, ಅವರಿಂದ ಎರಡು ಪೆಟ್ಟು ಬೀಳಿಸುದು. ಯಜಮಾನನೇ ಮನೆಯಲ್ಲಿರುವಾಗ ಬಾಕಿದ್ದವರು ಬಂದು ಹೊಡೆದ್ರೆ ಹೊಡಿಲಿಕ್ಕೆ ತಡಿಬೇಡವೋ? ತಡಿಬೇಕು. ಅದಕ್ಕೆ ಈಶ್ವರ ದೇವರು ಇಲ್ಲಿಗೆ ಜಾರಿದ್ದು, ನಿನ್ನನ್ನು ಏರಿಸಿದ್ದು, ನಾಲ್ಕವರಿಗೆ ಬುದ್ಧಿಯ ಪಾಠ ಹೇಳಿದ್ದು. ನನಗೆ ಗೊತ್ತೇ ಆಗಲಿಲ್ಲ. ನನಗೆ ಒಟ್ಟು ನಿಮ್ಮ ಸೇವೆ ಮಾಡುವ ಒಂದು ಆತುರದ. ನೀನು ಸೇವಾ ದುರಂದರ ಹನುಮಂತ, ಸೇವಾ ದುರಂದರ. ನೀನು ನೀನು ದಾಸ ಭಕ್ತ ಶ್ರೇಷ್ಠ ಹನುಮಂತ. ಹನುಮ ದೇವರೇ, ಮಾತನಾಡುವುದಕ್ಕೆ ಬಹಳ ಇದೆ, ಹೊತ್ತಲ್ಲ ಇದು. ಸರಿ, ಬರುವ ಹೊತ್ತಿಗೆ ನಂದಿಗ್ರಾಮದಲ್ಲಿರುವ ಭರತನಿಗೊಂದು ಮಾತು ಹೇಳಿದ್ದೇನೆ. 14 ವರ್ಷ ಕಳೆದು ಮರುದಿನ 9 ಗಳಿಗೆ ಮೀರುವ ಮೊದಲು ಬರ್ತೇನೆ. ಹೊತ್ತು ಏರಿತು ನೋಡು, ಹೊತ್ತು ಮೀರಿತು ನೋಡು. ನಾನು ಭಾರದ್ವಾಜರನ್ನು ಕಂಡು ಬರಬೇಕಾಗಿದೆ. ಎಲ್ಲಿಯಾದರೂ ಅಗ್ನಿ ಪ್ರವೇಶಕ್ಕೆ ಸಿದ್ಧನಾದ್ರೆ ಭರತನನ್ನು ತಡೆದು ಹಿಡಿದಿಟ್ಟುವ ಕೆಲಸ ನಿನ್ನಂದಾಗಬೇಕು ಹನುಮಂತ. ಇದು ರಾಮ ಸೇವೆ. ಸೇವೆ ಸೇವೆ ಬರ್ತೇನೆ. ಪ್ರಭು ಶ್ರೀರಾಮಚಂದ್ರಮ್ಮ, ಸೇವ್ಯ ಸೇವಕ ಸಂಬಂಧ ಅಂತ ನಾನು ಹೇಳಿದೆ. ರಾಮನು ನಿರ್ಮಿಸಿದ ಈಶ್ವರನ ಕ್ಷೇತ್ರ ಇದು, ರಾಮೇಶ್ವರ ಕ್ಷೇತ್ರವೆಂದೇ ಲೋಕ ಪ್ರತೀತಿ ಇದು. ಇಲ್ಲಿ ಬಂದು ಈ ಕೋಟಿ ತೀರ್ಥದಲ್ಲಿ ಮಿಂದು ಯಾರು ನಿನ್ನನ್ನು ಅರ್ಚಿಸ್ತಾರೋ ಆರಾಧಿಸ್ತಾರೋ ಅವರಿಗೆ ಅವರ ಭವಿಷ್ಯತ್ತು ಸುಂದರವಾಗುವಂತೆ ನೀನು ಅನುಗ್ರಹಿಸಬೇಕು. ನಾವಿಲ್ಲಿ ನಿಲ್ಲುವವರಲ್ಲ. ಅಯೋಧ್ಯಾಭಿಮುಖನಾಗಿ, ಸಾಕೇತದ ಸಮ್ರಾಟನಾಗಿ, ನನ್ನ ಅಯ್ಯನ ಆಶಯದಂತೆ
ಪ್ರಜಾ ರಂಜಕನಾಗಿ ಪ್ರಜಾಹಿತ ಸಾಧನೆ ಉಳ್ಳವನಾಗಿ ಸಿಂಹಾಸನವನ್ನು ಏರಿ ರಾಮರಾಜ್ಯದ ಸವಿಯನ್ನು ಕೊಡಬೇಕು ನಾನು. ಇಕ್ಷಾಕುವಿನಿಂದಲೇ ಈ ಆರ್ಯಾವೃತ್ತದ ನಿರ್ಮಾಣ. ಇಕ್ಷಾಕೂಣಾಂ ಇಯಂ ಭೂಮಿ ಸ ಶೈಲ ವನಕಾನನ. ಸೂರ್ಯ ರಶ್ಮಿ ಎಲ್ಲಿಯವರೆಗೆ ವಿಸ್ತರಿಸುತ್ತದೆಯೋ ಅಲ್ಲಿಯವರೆಗಿರುವಂತಹ ಜೀವ ಜಾಲಗಳಿಗೆ ಇಕ್ಷುವಿನ ರಸದ ಮಾಧುರ್ಯದ ಸವಿಯ ಆಡಳಿತವನ್ನು ಕೊಡುವ ಹೊಣೆಗೆ ನಮಗಿದೆ. ಆಶೀರ್ವದಿಸಿ ನಮ್ಮಂದ ಬೀಳ್ಕೊಳ್ಳಬೇಕು ತಾವು. ಶ್ರೀರಾಮಚಂದ್ರಮ ಪ್ರಭು, ದುಷ್ಟರ ಮತನಕ್ಕಾಗಿಯೇ ದೇವನಾದಂತಹ ನೀನು ಮನುಷ್ಯ ರೂಪದಿಂದ ಧರೆಗಿಳಿದು ಬಂದೆ. ಆದರೂ ನೀನು ದೇವರೆಂಬುದಾಗಿ ಒಪ್ಪಿಕೊಳ್ಳುತ್ತಾ ಇಲ್ಲ, ಮನುಷ್ಯನೆಂಬುದಾಗಿ ಹೇಳಿಕೊಳ್ಳುತ್ತಾ ಇಲ್ಲ. ಶಿವನಿಗೂ ರಾಮನಿಗೂ ಭೇದ ಇಲ್ಲ ಅನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿಯೇ ಈ ನಾಟಕವನ್ನು ನಾನು ಮಾಡಬೇಕಾಯಿತು. ನೀನು ಕೈಗೊಂಡಂತಹ ಯಾವುದೇ ಕಾರ್ಯವು ಶುಭಪ್ರದವಾಗಲಿ ಎಂಬುದಾಗಿ ಹಾರೈಸ್ತಾ ನಿಮ್ಮೆಲ್ಲರನ್ನು ಬೀಳ್ಕೊಡುತ್ತೇನೆ. ಕೈಲಾಸವನ್ನು ನಾನು ಸೇರುವವನು. ಸತ್ಯಂ ಶಿವಂ ಸುಂದರ ಪರಮ ಪಾವನ ರಾಮಗೆ ಮಂಗಳ ದಶರಥ ನಂದನ ರಾಮಗೆ ಮಂಗಳ ವಸುದೇವನಿಳಿದನು ರಾಮಗೆ ಮಂಗಳ ಬಾಲಿಗೆ ಮೋಕ್ಷವ ಕರುಣಿಸಿದ